ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಾಗರ್ ನಗರಸಭೆ ಚುನಾವಣೆಯಲ್ಲಿ ನಡೆಯತಕ್ಕಂಥ 2019 ಸಾಲಿನಲ್ಲಿ ವಾರ್ಡ್ ನಂಬರ್ 6 ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಶಂಕರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಗೂ ಪ್ರಥಮ ಬಾರಿ ನೂತನವಾಗಿ ಡೆವಲಪ್ಮೆಂಟ್ ವಿಷಯ ಬಗ್ಗೆ ಡೆವಲಪ್ಮೆಂಟ್ ತಮ್ಮ ವಾರ್ಡವನ್ನು ಮಾಡೋಕ್ಕೋಸ್ಕರ ಇದಕ್ಕಿಂತ ಕಡೆ ಸುಮಾರು ಜನ ಬಂದರು ಹೋದರು. ಹಾಗೂ ಅವರ ಕೈಲಿ ಸಾಧ್ಯ ಆದಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಹಾಗೂ ನೂತನವಾಗಿ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಕೌನ್ಸಿಲರ್ ಅವರು ಅವರ ವಾರ್ಡವನ್ನು ಇವರು ಯಾವ ರೀತಿ ಮಾಡಬೇಕಂತ ಅನ್ಕೊಂಡಿದ್ದಾರೆ, ಅಲ್ಲಿನ ಮತದಾರ ಸಮಸ್ಯೆಗಳನ್ನು ಏನಿದೆ ಆ ಸಮಸ್ಯೆಗೆ ಇವರು ಯಾವ ರೀತಿ ಪರಿಹಾರ ಕೊಡಬಹುದು, ಮುಂದಿನ 5 ದಿನಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ಯಾರಿಗೆ ಒಲದು ಬರಬಹುದು, ಯಾವ ವಾರ್ಡಿಗೆ, ಯಾವ ಪಕ್ಷಕ್ಕೆ, ಯಾವ ಕ್ಷೇತ್ರಕ್ಕೆ ಬರಬಹುದು. ಹಾಗೂ ಇವರೇ ಶಾಸಕರಾಗಿರ್ತಕ್ಕಂಥ ಎಚ್ ಹಾಲಪ್ಪ ಅವರು ಕೂಡ ಇದ್ದಾರೆ. ಅವರ ನೇತೃತ್ವದಲ್ಲಿ ಇವರು ಸುಮಾರು ಗ್ರ್ಯಾಂಡ್ಸ್ ಅನ್ನು ತಗೊಂಡ್ಬಂದು ತಮ್ಮ ವಾರ್ಡವನ್ನು 31 ಈ ನಗರದಲ್ಲಿ 31 ವಾರ್ಡ್ಗಳಲ್ಲಿ ತಮ್ಮ ಮಾದರಿ ವಾರ್ಡವನ್ನು ಒಂದು ಹೆಚ್ಚಿನ ಡೆವಲಪ್ಮೆಂಟ್ ಅನ್ನು ಇವರು ಯಾವ ರೀತಿ ಮಾಡಬೇಕೆಂದು ಅನ್ಕೊಂಡಿದ್ದಾರೆ ಅವರಿಂದ ಕೇಳೋಣ. ಹಾಗೂ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆಪ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಮುಖಾಂತರ ಡೆವಲಪ್ಮೆಂಟ್ ವಿಷಯ ಬಗ್ಗೆ ನೇರ ಸಂದರ್ಶನದಲ್ಲಿ ಇವರು ಭಾಗಿಯಾಗಿದ್ದಾರೆ. ಅವರಿಂದ ನಾವು ಕೇಳೋಣ ಅವರ ವಾರ್ಡವನ್ನು ಇವರು ಮುಂದಿನ ದಿನಗಳಲ್ಲಿ ತಮ್ಮ ಮುಖ್ಯವಾದಂತಹ ಮೇಜರ್ ಸಮಸ್ಯೆ ಆಗಿರಲಿ, ಆ ವಾರ್ಡಿನ ಮುಖಂಡರಾಗಿರಲಿ, ಯಾವುದೋ ಸಮಸ್ಯೆ ಇದ್ರೂ ಕೂಡ ಇವರು ಸ್ವತಃ ಹೋಗಿ ಇವರು ಪರಿಹಾರ ಮಾಡೋದಿಲ್ಲ, ಅಲ್ಲಿನ ವಾರ್ಡಿನ ಮುಖಂಡರಿಗೆ, ಆ ವಾರ್ಡಿನ ಹಿರಿಯರಿಗೆ, ಅಲ್ಲಿ ವಾರ್ಡಿನ ಸ್ಥಳೀಯರಿಗೆ ಕರ್ಕೊಂಡು ಅಂದ್ರೆ ಅವರು ಕನ್ಫರ್ಮ್ ಆಗಬೇಕು ವಾರ್ಡಿನ ಮೆಂಬರ್ ಕೌನ್ಸಿಲರ್ ಬಂದಿದ್ದಾರೆ ಅಂತೇಳಿ. ಅದೇ ರೀತಿಯಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಶಂಕರ್ ಅವರಿಂದ ಕೇಳೋಣ, ಇವರು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅಂತೇಳಿ. ಸರ್, ಮೊಟ್ಟ ಮೊದಲನೇದಾಗಿ ನಮ್ಮ ಮಾತುಗಳನ್ನು ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ತಮ್ಮದೊಂದು ನಮ್ಮ ವೀಕ್ಷಕರ ಮುಂದೆ ಕಿರು ಪರಿಚಯವನ್ನು ಕೊಡಬೇಕಂತ ತಮ್ಮ ನನ್ನ ಹೆಸರು ಶಂಕರ್ ಎಸ್ ಅರವಿಂದ್ ಅಂತೇಳಿ, ತಂದೆ ಹೆಸರು ಶ್ರೀನಿವಾಸ್ ಅಂತ, ನಂದು ಡಿಗ್ರಿ ಈ ಭಾಗದಲ್ಲಿ ಭಾರತೀಯ ಆರ್ಮಿ ಮಾಡಿದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ಆಯ್ಕೆಯಾಗಿದ್ದೇನೆ. ಈ ಭಾಗದಲ್ಲಿ ಏನಾಗಿದೆ ಅಂತಂದರೆ ತುಂಬ ಸಮಸ್ಯೆ, ಜಲವಂತವಾದ ಸಮಸ್ಯೆಗಳು, ಕುಡಿಯೋ ನೀರು, ರಸ್ತೆ ಮತ್ತು ಬೀದಿ ದೀಪ, ಚರಂಡಿ, ಸ್ವಚ್ಛತೆ ತುಂಬ ಸಮಸ್ಯೆ ಇದೆ. ಅದರಲ್ಲಿ ನಾನೀಗ ಗೆದ್ದ ಮೇಲೆ ನನ್ನ ಕೈಲಿ ಆದಷ್ಟು ಪ್ರಾಮಾಣಿಕ ಕೆಲವೊಂದೇ ಕೆಲಸಗಳನ್ನು ಮುಗಿಸಿದ್ದೀನಿ. ಕುಡಿಯೋ ನೀರನ್ನು ಒಂದು ಹಂತದ ವ್ಯವಸ್ಥೆ ಮಾಡಿದ್ದೀನಿ. ಬೀದಿ ದೀಪನ ಚೇಂಜ್ ಮಾಡೋದು ಚೇಂಜ್ ಮಾಡಿದರೆ ಹೊಸದಂತೂ ಹಾಕ್ಸಿಲ್ಲ, ಹಾಕ್ಸ್ಬೇಕು. ರಸ್ತೆ ಕಾಮಗಾರಿಗಳು ಇನ್ನು ಶುರು ಆಗಿಲ್ಲ, ನಮ್ಮದಿಂದ ಮೀಟಿಂಗ್ ಆಗಿಲ್ಲ. ಮೀಟಿಂಗ್ ಆದಮೇಲೆ ಫಸ್ಟ್ಗೆ ರಸ್ತೆ ಚರಂಡಿಗಳು ಮಾಡಬೇಕು ಅಂತ ನನ್ನ ಅಭಿಲಾಷೆ ಇದೆ. ಆಮೇಲೆ ನನ್ನ ಜೊತೆಗೆ ಚುನಾವಣೆಗೆ ಓಡಾಡ್ತಕ್ಕಂಥ ನನ್ನ ಎಲ್ಲ ಮತದಾರರು ಅಂದರೆ ನನ್ನ ಸ್ನೇಹಿತರು ಎಲ್ಲರೂ ನನ್ನ ಜೊತೆ ಈ ಕೆಲಸ ಸಹ ಸಹಕಾರ ಕೊಡ್ತಾರೆ. ಎಲ್ಲಿ ಏನಾಗಬೇಕು, ಏನಾಗಿದೆ, ಏನಾದ್ರು ಅವರೇ ಬಂದು ಹೇಳ್ತಾರೆ, ನಾನು ಅವ್ರ ಜೊತೆಗೆ ಹೋಗ್ತೀನಿ, ಅವರು ನನ್ನ ಜೊತೆಗೆ ಬರ್ತಾರೆ. ಇಟ್ಕೊಂಡು ಆದಷ್ಟು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಸರಿ ಸರ್, ತಮ್ಮ ಮತದಾನ ಆಗಿರ್ತಕ್ಕಂಥ ದಿನದಲ್ಲಿ 29 ಮತದಾನ ಆಗಿದೆ. June 3 ಫಲಿತಾಂಶ ಬಂದಿದೆ. ಇದರ ಮಧ್ಯದಲ್ಲಿ 27-28 ಸಮಯದಲ್ಲಿ ಮತ ಕ್ಯಾಂಪೇನಿಂಗ್ ಹೋದಂತಹ ಸಮಯದಲ್ಲಿ ಸುಮಾರು ಅಜೆಂಡಾ ಪ್ರಣಾಳಿಕೆಗಳನ್ನು ತಾವು ಮಾಡಿರುತ್ತೇವೆ. ಹಾಗೂ ಮತದಾರರು ಕೆಲವಷ್ಟು ನಿಮಗೆ ಅಭಿವೃದ್ಧಿ ಬಗ್ಗೆ ನಿಮಗೆ ಹೇಳಿದ್ದಾರೆ, ಅದರಲ್ಲಿ ನಿಮಗೆ ಯಾವುದು ಮುಖ್ಯ ಅಂತ ಅನಿಸಿದೆ ಸರ್? ಮತದಾರರ ಹೇಳಿದ್ದಾರೆ ಒಂದೇ, ರಸ್ತೆ ಚರಂಡಿ ಕುಡಿಯಬೇಕು, ಮೂರೇ ಬೇರೆ ಏನು ಹೇಳಿಲ್ಲ. ಅವ್ರು ಹೇಳಿದ್ದಾರೆ ನಾನು ಚರಂಡಿ ವ್ಯವಸ್ಥೆ ಮಾಡಿಕೊಡು, ರಸ್ತೆ ಕ್ಲೀನ್ ಮಾಡಿಕೊಡು, ರಸ್ತೆ ಮಾಡಿಸ್ಕೊಡು, ಇಲ್ಲ ಕುಡಿಯೋ ನೀರು ವ್ಯವಸ್ಥೆ ಮಾಡಿ. ಇಷ್ಟೇ ಫಸ್ಟ್ ಕೈ ಹಾಕಿದ್ದೆ ಕುಡಿಯೋ ನೀರಿಗೆ. ಕುಡಿಯೋ ನೀರಿಗೆ ಏನು ಮಾಡಿದ್ವಿ, ಎಲ್ಲೆಲ್ಲಿ ನೀರು ಬರ್ತಾ ಇಲ್ಲ ಅಲ್ಲಿ ಸ್ವಲ್ಪ ಆಲ್ ಪ್ರೆಷರ್ ಮಾಡೋದೆಲ್ಲ ಮಾಡಿದ್ದೀವಿ. ನಮ್ಮ ಕೈಯಲ್ಲಿ ಇನ್ನೂ ಮಾಡೋಕ್ಕೆ ಭಾಳಷ್ಟು ಇದೆ. ಅದನ್ನು ನಗರಸಭೆ ಮೀಟಿಂಗ್ ಆದಮೇಲೆ ಆ ಅಧ್ಯಕ್ಷರು ಕೂತ್ಮೇಲೆ ಕೆಲವು ಕೆಲಸ ಮಾಡೋದು. ಈಗ ಆಮೇಲೆ ರಸ್ತೆ ದೀಪಗಳು ಅವನ್ನ ಕರೆಸಿ ಎಲ್ಲ ದೀಪಗಳನ್ನು ಹೋಗಿ ಚೇಂಜ್ ಮಾಡಿದ್ದೀವಿ. ಹೊಸ ದೀಪ ಹಾಕೋ ಪ್ರಾಯೋಜನ ಇಲ್ಲ, ಅದರ ನೆಕ್ಸ್ಟ್ ಮೀಟಿಂಗೆಲ್ಲ ಆಗಬೇಕು. ಈ ಥರ ಇನ್ನು ರಸ್ತೆ ಇನ್ನು ಕಾಮಗಾರಿನೇ ಕೊಟ್ಟಿಲ್ಲ ನನಗೆ. ಈ ಥರ ಕಳಿಸ್ಬಿಟ್ಟು ನಮ್ಮ ಆಡೋ ಬೇರೆ ಅಂತ ಜಲವಂತ ಸಮಸ್ಯೆ ಬೇರೆ ಏನು ಕೇಳಿಲ್ಲ. ನನಗೆ ಕೇಳಿದ್ದೆ ರಸ್ತೆ ಕುಡಿಯೋದು ಇಲ್ಲ, ಇದು ಮೂರೇ ಏನು ಕೇಳಿಲ್ಲ. ಅಂದರೆ ತಮ್ಮ ವಾರ್ಡಿನಲ್ಲಿ ಮತದಾನ ಪ್ರಣಾಳಿಕೆಗಳನ್ನು ಮುಖ್ಯವಾದಂತಹ ರಸ್ತೆ, ನೀರು, ಚರಂಡಿ, ಕುಡಿಯುವ ನೀರಿಂದು, ಬೀದಿ ದೀಪ, ಸ್ವಚ್ಛತೆ, ಇದೇ ಒಂದು 5 ಪ್ರಣಾಳಿಕೆಗಳು ನೀಡಿದ್ದಾರೆ. ಇದರಲ್ಲಿ ತಾವು ಇವಾಗ ಒಂದು 29 ಇತ್ತು ಆಯ್ಕೆ. ಹೌದು, ಈ ದಿನಗಳಲ್ಲಿ ಒಂದು ಚಿಕ್ಕ ಕೆಲಸ ಯಾವುದು ಮಾಡ್ತಾ ಇದ್ದೀವಿ ಅಂದ್ರೆ ಫಸ್ಟ್ ಬಂದ ತಕ್ಷಣ ನಾವು ಮಾಡಿದ್ರೆ ಕುಡಿಯಲಿಲ್ಲ, ಏನಿತ್ತು ಕೆಲ ಕಡೆ ಹೋಗ್ತಾ ಇರಲಿಲ್ಲ, ಕೆಲ ಕಡೆ ಬರ್ತಾ ಇತ್ತು. ಅದನ್ನ ಸರಿ ಮಾಡಿ ಎಲ್ಲ ಕಡೆ ಮುಗಿಸುವಂತ ವ್ಯವಸ್ಥೆ ಮಾಡಿದ್ವಿ. ಕುಡಿಯಲಿಲ್ಲ ಎಲ್ಲ ಕಡೆ ಮುಗಿಸುವಂತ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಬೀದಿ ದೀಪ ಎಲ್ಲ ಹಾಳಾಗಿ ಅದನ್ನೆಲ್ಲ ಕಸ ಉಳಿಸಿ ಚೇಂಜ್ ಮಾಡಿದ್ವಿ, ಕಸ ತಗ್ಸಿದ್ವಿ, ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಈಗ ಮತ್ತೆ ನೆಕ್ಸ್ಟ್ ನಾಳೆ ಬರ್ತಾರೆ, ನೆಕ್ಸ್ಟ್ 2 ಹಂತಕ್ಕೆ ನಾಳೆ ಬರ್ತಾರೆ. ಈಗೇನಾಗಿದೆ, ಎಲ್ಲ ಚರಂಡಿ ಎಲ್ಲ ಬಣ್ಣು ಅದು ಇದೆಲ್ಲ ಬಿತ್ತಿದೆ.
ಅದನ್ನು ತೆಗಿಲಿಲ್ಲ, ರಿಮೂವ್ ಮಾಡ್ಬೇಕು. ಅದಕ್ಕೆ ಮ್ಯಾನ್ಮೇಡು ಬೇಕು, ಮೆಷಿನ್ ಮೇಡು ಬೇಕು, ಜೆ ಸಿ ಬಿನೂ ಬೇಕು. ಆ ಜೆ ಸಿ ಬಿ ಕಾಯ್ತದೆ, ಒಂದೇ ಜೆ ಸಿ ಬಿ ಇರೋದು ಅಗಸ್ಸಲ್ಲಿ 31 ವಾರ್ಡಿಗೆ ವಾರ್ಡ್ಬೇಕಂದ್ರೆ, ಹಾಗಾಗಿ ಇನ್ನೊಂದು 2-3 ಸಲ ಆ ಜೆ ಸಿ ಬಿ ಕರೆಸಿ ಕೆಲವು ಚರಂಡಿನೆಲ್ಲ ರಿಮೂವ್ ಮಾಡಿಕೊಂಡ್ಬಿಟ್ಟು ಅಲ್ಲಿ ಒಂದು ಹಂತದ ಕೆಲಸ ಮುಗಿತದೆ. ಚುನಾವಣೆ ಸಂದರ್ಭ ಒಂದರು ನಂತರ ಏನಾಗಿದೆ, ಸರ್ಕಾರ ಏನು ಗ್ರ್ಯಾಂಟ್ ಬರ್ತದೆ ಆ ಗ್ರ್ಯಾಂಟ್ ಡೆವಲಪ್ಮೆಂಟ್ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಬಂದು ಕೆಲಸ ಮಾಡಿ. ಸರಿ ಸರ್, ಡೆವಲಪ್ಮೆಂಟ್ ಬಗ್ಗೆ ಹೇಳಿ ಸರ್. ತಮ್ಮ ನಗರಸಭೆ ವ್ಯಾಪ್ತಿಯಿಂದ ಸಾಗರ ಸಂಬಂಧಪಟ್ಟಂತ ಟೌನಿನಲ್ಲಿ ಎಷ್ಟು ಸ್ವಚ್ಛತೆ ವಾಹನ ಇದೆ ಸರ್ ನಗರಪಾಲಿಕೆಯಿಂದ? ಒಂದು ಜೆ ಸಿ ಬಿ ಇದೆ, ವಾಟರ್ ಸಪ್ಲೈ ಟ್ಯಾಂಕರ್ ಎರಡು ಇದೆ, ವಾಟರ್ ಸಪ್ಲೈ ಟ್ಯಾಂಕರ್ ಎರಡು ಇದೆ. ಇದಕ್ಕೆ ಹಿಂದೆ ತಾವು ಬರೋಕ್ಕಿಂತ ಮುಂಚೆ ತಮ್ಮ ವಾರ್ಡಿನಲ್ಲಿ ಯಾವ ಕೌನ್ಸಿಲರ್ ಇದೆ? ಶಬನ ಬಾಲು ಅಂತ ಕಾಂಗ್ರೆಸ್ ಕೌನ್ಸಿಲ್. ಅವರು ಯಾವ ರೀತಿ ಅಭಿವೃದ್ಧಿ ಮಾಡಿಸಿದ್ದಾರೆ? ಅವರು ಅವ್ರಿಗೆಲ್ಲ ಆದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಅದರಲ್ಲಿ ಏನು ಮುಚ್ಚುಮರೆ ಕಾಣ್ತಾ ಇಲ್ಲ. ಆದಷ್ಟು ಮಾಡಿದ್ದು ಏನು ಗ್ರ್ಯಾಂಡ್ ಇದೆ, ಆ ಗ್ರ್ಯಾಂಡಿಗೆ ತಕ್ಕಷ್ಟು ಎಷ್ಟು ಮಾಡಬೇಕು ಅಷ್ಟು ಮಾಡಿದ್ದಾರೆ. ಎಲ್ಲರನ್ನೂ ಸಮಾಧಾನ ಮಾಡಲಿಕ್ಕೆ ಆಗಲ್ಲ ವಾರ್ಡಲ್ಲಿ, ಅವ್ರಿಗೆಲ್ಲ ಆದಷ್ಟು ಮಾಡಿದ್ದಾರೆ. ಅಂದ್ರೆ ತಮ್ಮ ಪ್ರಕಾರದಿಂದ ಕಾಂಗ್ರೆಸ್ನವರು ಇದ್ದರು, ಅವರ ಕೈಯಲ್ಲಿ ಸಾಧ್ಯ ಆದಷ್ಟು ಅವರು ಮಾಡಿಸಿದ್ದಾರೆ. ಸರ್, ಇವಾಗ ತಾವು ಆಯ್ಕೆ ಆಗಿದ್ರಿ, ಬಟ್ ತಮ್ಮ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯ ವ್ಯವಸ್ಥೆ ಯಾವ ರೀತಿ? ಮೂಲಭೂತ ಸೌಕರ್ಯ ಸ್ವಚ್ಛತೆ ಆದ್ಯತೆ ಅಂದ್ರೆ ಮೂಲ ಪಬ್ಲಿಕ್ ಟಾಯ್ಲೆಟ್ಸ್ ಆಗಿರ್ಲಿ, ನಮ್ಮದು ಪಬ್ಲಿಕ್ ಟಾಯ್ಲೆಟ್ಸ್ ಆಗಿಲ್ಲ ಆಗೋದಿಲ್ಲ, ಅಂದ್ರೆ ಮನೆ ಮನೆಗೆ ಟಾಯ್ಲೆಟ್ಸ್ ಆಗಿರ್ಲಿ ಇದೆ, ಮನೆ ಮನೆಯಲ್ಲಿ ಎಲ್ಲ ಮನೆಗೂ ಆಲ್ಮೋಸ್ಟ್ ಟಾಯ್ಲೆಟ್ ಇದೆ. ಇಲ್ಲದೆ ಇದ್ರು ಲೀಸ್ಟ್ ಮಾಡಿ ನಗರಸಭೆಯಿಂದ ಹಸ್ತ ಹಾಕ್ಸ್ಕೊಡ್ಬೇಕು ಆಯ್ತಾ. ಇದು ಕುಡಿಯೋ ನೀರಿಗೆ ಕೆಲವೊಂದು ಎಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಗೂ ನಲ್ಲಿ ವ್ಯವಸ್ಥೆ ಇದೆ. ಪಬ್ಲಿಕ್ ಟ್ಯಾಪ್ ಇಲ್ಲ ನಮ್ಮಲ್ಲಿ, ಇಲ್ಲ ಪಬ್ಲಿಕ್ ಟ್ಯಾಪ್ ಅಲ್ಲಿ ರಿಮೂವ್ ಮಾಡಿದ್ವಿ. ಎಲ್ಲ ಮನೆಗೂ ನಲ್ಲಿ ವ್ಯವಸ್ಥೆ ಇದೆ. ಏನು ಕಂದಾಯ ಕಟ್ಟಿದ್ದಾರೆ ಸರ್ಕಾರಕ್ಕೆ ಏನು ಕೊಡಬೇಕು ನಗರಸಭೆಗೆ, ಅವ್ರು ಕೊಡೋಂಥ ಕಂದಾಯ ಕಟ್ಟಿದ್ರೆ ನಗರಸಭೆ ಡೆವಲಪ್ ಮಾಡ್ತದೆ. ಈಗ ನಲ್ಲಿ ಕಂದಾಯ ನಲ್ಲಿ ಕಂದಾಯ ಕಟ್ಟಲೇಬೇಕು, ಮನೆ ಕಂದಾಯ ಕಟ್ಟಲೇಬೇಕು. ಮನೆ ಕಂದಾಯ ಕಟ್ಟಿದಾಗ ಆ ದುಡ್ಡಿನ ರಸ್ತೆ ಚರಂಡಿ ಏನೋ ಮಾಡಿ ಯೂಸ್ ಮಾಡಬೇಕು. ಏನು ಜನರು ಏನು ತೆರಿಗೆ ಕಟ್ಟದೇ ಇದ್ರೆ ಸರ್ಕಾರ ಇಲ್ಲಿಂದ ಮಾಡ್ತದೆ ಸರ್? ಸರ್ಕಾರ ನಮ್ಮಿಂದ ವಸೂಲಿ ಮಾಡಿ ಸರ್ಕಾರ ನಮಗೆ ಕೊಡಬೇಕು. ಸರ್ಕಾರ ಇನ್ನೂ ಏನು ಇದು ಮಾಡಕ್ಕೆ ಬರೋದಿಲ್ಲ. ಬಹಳ ಮತದಾರರು ಸಹಿತ ಆದಷ್ಟು ಸರ್ಕಾರ ತುಂಬಾ ತೆರಿಗೆ ತುಂಬಲಿ ಅಂತ ನಾವು ಕೇಳ್ಕೊಂಡ್ರೆ ಶಿಕ್ಷಣ ಯಾವ ರೀತಿ? ತುಂಬಾ ಎಜುಕೇಟೆಡ್ ಇದ್ದಾರೆ, ಇಲ್ಲ ಅಂತ ಅಲ್ಲ. ನಮ್ಮಲ್ಲಿ ಏನಾಗಿದೆ, ಎಲ್ಲ ಜನಾಂಗದವರು ಇದ್ದಾರೆ. ಮುಸ್ಲಿಮರು 5-6 ಜನ ಮುಸ್ಲಿಮ್ಸ್ ಇದ್ದಾರೆ, 1200 ಜನ ಹಿಂದೂ ಬರ್ತಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಎಜುಕೇಷನ್ ಇದ್ದಾರೆ, ಒಂದು ಹಂತದ ಎಜುಕೇಷನ್ ಇದೆ. ಬಹಳ ಓದ್ದೇ ಇರ್ಬೋದು, ಒಂದು ಹಂತ ಎಜುಕೇಷನ್ ಏನು ತೊಂದರೆ ಇಲ್ಲ. ನಮ್ಮ ವಾರ್ಡ್ ಅತಿ ಮುಖ್ಯವಾಗಿ ಬರೋದು ಶ್ರೀಗಂಧದ ಕಾಂಪ್ಲೆಕ್ಸ್ ಗುಡಿಗಾರೆ. ನಮ್ಮ ಸಾಗರ ಫೇಮಸ್ ಇರುತ್ತೆ, ಆ ಕೆತ್ತನೆ ಕೆಲಸ ಅದು ನನ್ನ ವಾರ್ಡಿಗೆ ಬಹಳ ವಿಶೇಷ ಅಂತ. ಅದು ನನ್ನ ವಾರ್ಡಿಗೆ ಅದು ತುಂಬ ಚೆಂದ ಕೆತ್ತನೆ ಮಾಡ್ತಾರೆ, ಕೆತ್ತನೆ ಕಲಿಸ್ತಾರೆ ಮಕ್ಕಳಿಗೆ. ಇಷ್ಟೂ ಇದೆ ಕೆತ್ತನೆ ಕಲಿಸೋದ್ರಲ್ಲಿ ಸರ್ಕಾರ ಮಾಡಿದೆ. ಆ ಅದೊಂದು ಭಾಗ ನನ್ನ ವಾರ್ಡಿಗೆ ಅವರೆಲ್ಲ ತುಂಬ ಗಂಧದ ಕೆತ್ತನೆಯಲ್ಲಿ ತಿಳಿದಿರೋದಿಲ್ಲ, ಫೇಮಸ್ ತಂಪ. ಓಕೆ ಸರ್. ಸರ್, ತಮ್ಮ ವಾರ್ಡಿನಲ್ಲಿ ಚಿಕ್ಕ ಮಕ್ಕಳಿಗೆ ಸೇರ್ತಕ್ಕಂಥ ಅಂಗನವಾಡಿ ವ್ಯವಸ್ಥೆ ಆಗಿದೆ, ಮತ್ತೆ ಕಾನ್ವೆಂಟ್ಸ್ ಆಗಿದೆ, ಪ್ರೈಮರಿ ಸ್ಕೂಲ್ ಆಗಿದೆ, ಹೈಸ್ಕೂಲ್ ಆಗಿದೆ, ಯಾವ ರೀತಿ ಇದೆ ಸರ್? ಅಂಗನವಾಡಿ ಇದೆ, ಒಂದು ಆಟೋಡು ಒಂದು ಅಂಗನವಾಡಿ ಇದೆ, ಒಂದು ಸರ್ಕಾರಿ ಶಾಲೆ ಇದೆ, ಎರಡು ಶಾಲೆ. ಅದಕ್ಕೆ ತಾವು ಅದೇ ವಾರ್ಡಿನ ಕೌನ್ಸಿಲರ್, ಅದಕ್ಕೆ ತಾವು ಯಾವ ರೀತಿ ಆದ್ಯತೆ ನೀಡಬಹುದು? ಯಾವ ರೀತಿ ಅದಕ್ಕೆ ಆ ಎಜುಕೇಷನ್ಗೆ ಚಿಕ್ಕ ಮಕ್ಕಳಿಗೆ ಮತ್ತು ಸರ್ಕಾರಿ ಸ್ಕೂಲಿಗೆ ಯಾವ ರೀತಿ ತಾವು ಒಂದು ಸಪೋರ್ಟ್ ಮಾಡ್ತಾರೆ? ಸರ್, ನಾನು ಹೇಳಿದ ಆ ಶಾಲೆಗೆ ಹೋಗಿದ್ದೆ, ನಾನು ಸರ್ಕಾರಿ ಶಾಲೆಗೆ ಹೋಗಿದ್ದೆ. ಆಮೇಲೆ ಹೆಡ್ ಮೇಡಮ್ ಅಂತ ಸ್ವಲ್ಪ ಮಾತಾಡಿದ್ದೆ, ನನ್ನಿಂದ ನಿಮಗೆ ಏನೇನು ಆಗಬೇಕು ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅದಷ್ಟು ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಸರ್ಕಾರದಿಂದ ಕೂಡ ಸರ್ಕಾರ ಕೊಡ್ತೀನಿ, ನನ್ನ ಕೈಯಿಂದ ಕೂಡ ಆದಷ್ಟು ನಾನು ಕೊಡ್ತೀನಿ. ಅದು ಏನು ಡೆವಲಪ್ ಮಾಡಬೇಕು ಅದನ್ನೆಲ್ಲ ಸ್ಕೂಲ್ ಭಾಗವಾದ ಸರ್ ಅಂತ ಹೇಳಿದ್ದಾರೆ. ಅದು ಸದ್ಯದ ಮೀಟಿಂಗ್ ಕರಿತೀವಿ, ಒಂದು ವಾರ್ಡ್ ಎಸ್ ಡಿ ಎಂ ಸಿ ಅಧ್ಯಕ್ಷರ ಮೀಟಿಂಗ್ ಅಲ್ಲಿ ಸರ್ ಕರೆದು ಸರ್ ಮಾತಾಡಿದೆ, ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ಕೊಡ್ಬೇಕು ಅಂತ ಮಾಡಿದ್ದೀನಿ. ಓಕೆ ಸರ್, ಇಷ್ಟೊತ್ತು ನಿಮ್ಮ ವಾರ್ಡಿನ ಡೆವಲಪ್ಮೆಂಟ್ ವಿಷಯ ಬಗ್ಗೆ ಮಾತಾಡಿದ್ವಿ. ಹಾಗೂ ಒಂದು ವೇ ತಾವು ಮೊದಲನೇ ಬಾರಿ ಆಯ್ಕೆ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದಿಂದ ಕೌನ್ಸಿಲ್ ಈ ವಾರ್ಡಿನಲ್ಲಿ, ತಮಗೆ ಒಂದು ವೇಳೆ ನಗರಸಭೆ ವ್ಯಾಪ್ತಿಯಿಂದ ಅಧ್ಯಕ್ಷ ಸ್ಥಾನ ಅಥವಾ ಉಪಾಧ್ಯಕ್ಷ ಕೊಲದು ಬಂದರೆ ಈ ಟೌನಿನಲ್ಲಿ ಬರ್ತಕ್ಕಂಥ 31 ವಾರ್ಡ್ಗಳನ್ನು ತಾವು ಯಾವ ರೀತಿ ಅಭಿವೃದ್ಧಿ ಮಾಡಬಹುದು? ಅಂದರೆ ತಮ್ಮ ಆ ಒಂದು ಹೊಸ ಪ್ಲ್ಯಾನ್ ಏನಿದೆ? ನೀವು ಅಧ್ಯಕ್ಷರಾದರೆ ಉಪಾಧ್ಯಕ್ಷರಾದರೆ ನಿಮ್ಮದು ಒಂದು ಹೊಸ ಕನಸು ಇದೆ ಡೆವಲಪ್ಮೆಂಟ್? ಸಾಗರದಲ್ಲಿ ಒಡಿಸಾ ಸುಶಿಜಿತ ಅರಿಂದ ಮಧ್ಯೆ ಬೇಕು, ಅದನ್ನು ನಮ್ಮ ಶಾಸಕರು ಆಲ್ರೆಡಿ ಅದು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಎರಡನೇದಾಗಿ ಏನಾಗಿದೆ, ನಮ್ಮಲ್ಲಿ ತುಂಬ ಒಂದು ಅವಸ್ಥೆ ಅಂತ ಹೇಳಿದ್ರೆ ಅದನ್ನು ತಗಿಲಿಕ್ಕೂ ಬರಲ್ಲ, ಇಟ್ಕೊಳ್ಳೋಕ್ಕೂ ಬರಲ್ಲ. ಆ ಪರಿಸ್ಥಿತಿಯಲ್ಲಿ ಫುಟ್ಪಾತ್ ಅಂಗಡಿಗಳು ತುಂಬ
ತುಂಬಾ ಅಭಿಪ್ರಾಯ ಅದನ್ನ ಇನ್ನೂ ಮಾಡಲಿಕ್ಕೆ ಬರ ಅವ್ರಿಗೆ ಒಂದು ಸರಿಯಾದ ವ್ಯವಸ್ಥೆ ಮಾಡಬೇಕು ಅಂತ ಸರಿಯಾದ ವ್ಯವಸ್ಥೆ ಒಂದು ಫುಡ್ ಕೋರ್ಟ್ ಒಂದು ಫುಡ್ ಕೋರ್ಟ್ ಫುಡ್ ಅಂದ್ರೆ ಏನು ಅಂಗಡಿ ಮಾಡ್ತಾರೆ ಈಗ ತುಂಬ ತಿಂಡಿ ಅಂಗಡಿಗಳೆಲ್ಲ ಇದಾವೆ ನಮ್ಮ ತುಂಬ ಅವರಿಗೆ ಸರಿಯಾದ ಒಂದು ಜಾಗ ಮಾಡ್ಕೊಡ್ತಾರೆ ಎಲ್ಲ ಭಾಗದಲ್ಲೂ ಇಟ್ಕೊಂಡು ಚರಂಡಿ ಮೇಲೆ ಇಟ್ಕೊಂಡು ಮಾಡೋದು ಅದೇ ಸ್ವಚ್ಛತೆಗೆ ಅಷ್ಟು ಒಳ್ಳೇದು ಅಂತ ಅನಿಸ್ತಾರ ಅವ್ರಿಗೆ ಒಂದು ಫುಡ್ ಕೋರ್ಟ್ ವ್ಯವಸ್ಥೆ ಮಾಡಬೇಕು ನಾನು ತುಂಬ ಒಂದು ಆಸೆ ಇದೆ ಅವ್ರು ನಂದು ಮಧ್ಯೆ ನಮ್ಮ ಶಾಸಕರು ಗಮನದಲ್ಲಿದೆ ಅವ್ರ ಜೊತೆ ಸೇರಿ ನಾವೆಲ್ಲ ಸದಸ್ಯರು ಸೇರಿ ಆ ರಂಗ ಮಂದಿರ ಒಂದು 5 ವರ್ಷ ಮುಗಿಸ್ಬೇಕು ಅಂತ ತುಂಬ ದೊಡ್ಡ ಬಲವಾದ ಅಜೆಂಡಾ ಇದೆ ಸರಿ ಸರ್ ಸರ್ ಅವಾಗ ಅಧ್ಯಕ್ಷರಾಗಬೇಕಂದ್ರೆ ತಾವು ಒಂದು 31 ವಾರ್ಡಿನ ಡೆವಲಪ್ಮೆಂಟ್ ಬಗ್ಗೆ ತಗೊಂಡಿದ್ದೆ ಬಟ್ ತಮ್ಮ ವಾರ್ಡಿನ ಬಗ್ಗೆ ತಮ್ಮ ಹೆಚ್ಚಿನ ಕಾಳಜಿ ಯಾವತ್ತಿರ್ಬೋದು ಸ್ವಲ್ಪ ಸ್ಪೆಷಲ್ ಆಗಿ ಇರ್ತದೆ ವಾರ್ಡ್ ಅಂದ್ರೆ ನನ್ನ ಮತದಾರರು ಒಂದು ಬೇಕಾದ್ರು ಅಂತ ಏನು ಇನ್ನೇನು ಸ್ಪೆಷಲ್ ಏನು ಅವರಿಗೆ ರಿಪೋರ್ಟ್ ಕೊಡೋದಿಲ್ಲ ಇರೋ ರಸ್ತೆನ ಇನ್ನೇನು ರಸ್ತೆ ಜಾಸ್ತಿ ಮಾಡ್ಕೊಂಡು ಬಿಟ್ಟರೆ ಬೇರೆ ಏನು ಮಾಡೋದು ಅಲ್ಲ ನಿಮ್ಮ ವಾರಿಗೆ ಒಂದು 31 ವಾರಿನಲ್ಲಿ ನಿಮ್ಮ ವಾರ್ಡ್ ಒಂದು 6ನೇ ವಾರ್ಡ್ ಒಂದು ಅಧ್ಯಕ್ಷರಾದ್ರೆ ಒಂದು ಹೊಸ ಕನಸು ಒಂದು ಹೊಸ ಯೋಜನೆ ನಿಮ್ಮ ವಾರಿಗೆ ಅಂತ ಒಂದು ಎಜುಕೇಷನ್ ಅವರಿಗೆ ಒಂದು ಎಜುಕೇಷನ್ ಅಂತ ನಿರುದ್ಯೋಗ ಅದವರಿಗೆ ಒಂದು ಹೊಸ ಹೊಸ ಪ್ಲಾನ್ ಒಂದು ಸೀನಿಯರ್ ಸಿಟಿಸನ್ ಆಮೇಲೆ ಮಹಿಳೆಯರ ಬಗ್ಗೆ ಒಂದು ಮನೆಯಲ್ಲಿ ಮಹಿಳೆಯರು ಒಂದು ಉದ್ಯೋಗ ಮಾಡುವಂಥ ಯೋಜನೆಗಳು ಸರ್ ಖಂಡಿತ ಸರ್ ಸರ್ ಏನಾಗಿದೆ ನಮ್ಮಲ್ಲಿ ನಾವು ಏನೇ ಮಾಡೋದು ನಮ್ಮ ಭಾಗದಲ್ಲಿ ನಾವು ನಮ್ಮ ಭಾಗದ ನಾಳೆಕ್ಕೆಲ್ಲ ಜನ ಸೇರ್ಕೊಂಡೇ ಡಿಸೈಡ್ ಮಾಡೋದು ನಾನೊಬ್ಬ ಗುಂಚಿಲ್ಲೋ ಅಂತ ಹೇಳ್ತೀರಿ ಮಾತ್ರ ಎಲ್ಲ ಜನ ಸೇರಿಸ್ಕೊಂತೀವಿ ಏನು ಆಗುತ್ತೆ ಈ ಭಾಗದಲ್ಲಿ ಏನು ಬೇಕು ಅದನ್ನು ನಾವು ಕೂತ್ಕೊಂಡೇ ಡಿಸೈಡ್ ಮಾಡ್ತೀವಿ ಹೇಳಿದಂಗೆ ಎಜುಕೇಷನ್ ಬೇಕಾದ್ರೆ ಎಜುಕೇಷನ್ ವ್ಯವಸ್ಥೆ ಮಾಡೋದು ವೃದ್ಧಾಪ್ಯದಲ್ಲಿ ಎಲ್ಲರೂ ಮನೇಲೇ ಇದ್ದಾರೆ ಚಂದ ಮನೇಲೇ ಇದ್ದಾರೆ ವೃದ್ಧಾಶ್ರಮ ಬೇಡ ನಾನು ನಾ ಅದಕ್ಕೆ ಆಸೆ ಕೊಡೋದು ಇಲ್ಲ ಮನೆಯಲ್ಲೇ ಸಾಕಲ್ಲ ಅವರು ಏನಾಗಿದೆ ನಾವು ನಮ್ಮ ನಮ್ಮ ಹಿರಿಯರು ನಾವೇ ಸಾಕಲ್ಲ ಈ ಥರ ವ್ಯವಸ್ಥೆ ಆದಷ್ಟು ಮಕ್ಕಳು ದುರಭ್ಯಾಸ ಪಡೆದಿರೋ ವ್ಯವಸ್ಥೆ ಮಾಡ್ತೀವಿ ಅಂತ ಮಕ್ಕಳು ದುಶ್ಚರ್ಯ ಪಡೆದಿರೋಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಜಾಸ್ತಿ ಇದೆ ಅದು ತಡೆ ಹಿಡಿದು ಸರ್ ತಮ್ಮ ವಾರ್ಡಿನಲ್ಲಿ ಒಂದು ರಿಟೈರ್ಮೆಂಟ್ ಆಫೀಸರ್ ಆಗಿದೆ ಆ ವಾರ್ಡಿನಲ್ಲಿ ಸಾರ್ವಜನಿಕರು ಸರ್ ನಮ್ಮಲ್ಲಿ ಆ ಥರ ಮಾಡಿದ ಸರ್ಕಾರಿ ಜಾಗ ಇಲ್ಲ ಸರ್ಕಾರಿ ಜಾಗ ಇಲ್ಲ ಒಂದು ಕೆಲವು ಲೇಔಟ್ ಜಾಗ ಇದೆ ಆ ಲೇಔಟ್ ಜಾಗದಲ್ಲಿ ನಮ್ಮ ಭಾಗದ ನಾಗರಿಕರು ಕೆಲ ಕಡೆ ಏನಾಗಿದೆ ಲೇಔಟ್ ಮೂಲೆ ಮೂಲೆ ಜಾಗ ಕೊಟ್ಟಿದ್ದಾರೆ ಭಾಳಷ್ಟು ದೂರ ಹಿರಿಯ ನಾಗರಿಕ ನಡ್ಕ ಬರ್ಲಿಕ್ಕೂ ಆಗೋದಿಲ್ಲ ಅಂದರೆ ಆ ಪ್ಲೇಸ್ ಒಂದು ಇದೆ ಉದಾಹರಣೆಗೆ ನಮ್ಮ ಮನೆ ಹತ್ರ ಒಂದು ಲೇಔಟ್ ಇದೆ ಅಲ್ಲಿ ಪಾರ್ಕಿಂಗ್ ಜಾಗ ಇದೆ ಅಲ್ಲಿ ರಾಣಿಚರಣ ಸಂತಿಯಲ್ಲಿ ಇಷ್ಟು ಡಾಕ್ಟರ್ ವಾಕ್ ಬರ್ತಾರೆ ಸಂಜೆ ಒಂದು ಕುತ್ಕೊಳ್ಳೋಕ್ಕಲ್ಲ ಯಾಕೆ ಸುತ್ತಲೂ ಮನೆ ಇಲ್ಲ ನಾನು ಲೇಔಟ್ ಮಾತ್ರ ಇದೆ ಒಂದು ಆ ಕಡೆ ಕಾಂಪ್ರೆಸರ್ ಒಂದು ಲೇಔಟ್ ಇದೆ ಅಲ್ಲೂ ಇದೆ ಅಂದರೆ ಜನ ನಿಬಿಡವಾದ ಪ್ರದೇಶದಲ್ಲಿ ಇಲ್ಲ ಅಲ್ಲಿ ಪೂರ್ತಿ ಜನ ಮನೆಯೆಲ್ಲ ಬಂದಿರುತ್ತೆ ನೀವು ಹೇಳಿದಾಗ ಆ ಡೆವಲಪ್ಮೆಂಟ್ ಖಂಡಿತ ಮಾಡ್ಕೊಳ್ತೀವಿ ಅದು ತುಂಬ ಚೆನ್ನಾಗಿದೆ ನೀವು ಹೇಳಿದ್ರೆ ಎಲ್ಲಿ ಅದು ಆ ಲೇಔಟ್ ಪೂರ್ತಿ ಮನೆ ಆಗ್ಬೋದು ಒಂದು ಎರಡು ಮನೆ ಇದೆ ಆ ಲೇಔಟ್ ಇದ್ದಾಗ ಅಲ್ಲಿ ಪಾರ್ಕ್ ಮಾಡಿ ಸಾರ್ವಜನಿಕರು ಬಂದು ಕೂಡಂತಕ್ಕ ಸರಿ ಆಗ ಆ ಥರ ಮಾಡಿದರೆ ಬೇರೆ ಚಟುವಟಿಕೆ ನಾ ದಾರಿ ಮಾಡ್ಕೊಂಡಾಗ ಆಗ್ತದೆ ಅಂದ್ರೆ ಹಿರಿಯ ನಾಗರಿಕರು ಆಗ್ತಾ ಇಲ್ಲ ಸದ್ಯಕ್ಕೆ ಅಲ್ಲೆಲ್ಲ ಮನೆ ಆದ್ರೆ ನಾ ಮಾಡ್ಕೊಳ್ತೀನಿ ಮನೆ ಆದ್ರೆ ಖಂಡಿತ ನಮ್ದು ಆ ಪ್ಲಾನ್ ಇದೆ ಖಂಡಿತ ಮಾಡ್ತೀವಿ ಭಾರತೀಯ ಸರಿ ಥ್ಯಾಂಕ್ ಯು ಸರ್ ಕೊನೆಯ ಕ್ವಶನ್ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆ್ಯಪ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಮುಖಾಂತರ ಒಂದು ಸ್ವಚ್ಛತೆ ಬಗ್ಗೆ 31 ವಾರ್ಡಿನ ಮತದಾರರಿಗೆ ಮತ್ತು ನಿಮ್ಮ ವಾರ್ಡಿನ ಮತದಾರರಿಗೆ ತಾವು ಏನು ಇಷ್ಟಪಡ್ತಾರೆ ಸರ್ ಏನು ಹೇಳ್ತಿದ್ದೆ ಕಸನ ದಯವಿಟ್ಟು ಚರಂಡಿಗೆ ಸಾಕು ಕಸನ ಕಸದ ಗಾಡಿಗೆ ಕೊಡಿ ಎರಡನೇದಾಗಿ ನೀವು ನಾವು ತುಂಬ ನೋಡಿದ್ದೀನಿ ಮನೆಯಿಂದ ಎದುರು ಅಂಗಳ ಗುಡಿಸ್ತಾರೆ ನೀವು ನೋಡಿದ್ರು ಎಲ್ಲ ಅಂಗಳ ಗುಡಿಸ್ತಾರೆ ಅಂಗಳ ಗುಡಿಸಿದ್ರೆ ಏನು ಮಾಡ್ತಾರೆ ಆ ಗುಡಿಸಿದ್ದನ್ನ ಚರಂಡಿ ತರ್ತಾರೆ ಆ ಮಣ್ಣು ಕಸದ ಚರಂಡಿ ತರ್ತಾರೆ ನೀವು ಸೈಡಿಗೆ ಗುಡ್ಡೆ ಮಾಡಿದೆ ಅದನ್ನ ಟ್ಯಾಕ್ಟರ್ ಕಸಿ ತುಂಬ ವ್ಯವಸ್ಥೆ ನಾವು ಮಾಡ್ತೀವಿ ನೀವು ಆ ಚರಂಡಿಗೆ ಹಾಕಿದ್ರೆ ಚರಂಡಿ ಬ್ಲಾಕ್ ಆಗ್ತದೆ ಸ್ಮೆಲ್ಲು ಸೊಳ್ಳೆ ಇಲ್ಲಿ ಎಲ್ಲ ಶುರು ಆಗ್ತದೆ ಎರಡನೇದಾಗಿ ಆ ನಗರಸಭೆ ಕೆಲಸಗಾರರು ಬಂದು ಅದನ್ನು ತೆಗೆದು ಪುನಃ ನಿಮ್ಮನೆ ಬಾಗಿಲಿಗೆ ಹಾಕೋಗ್ತಾರೆ ಅದು ಅದು ಇನ್ನೂ ಅಸಹ್ಯ ಕಾಣ್ತದೆ ದಯವಿಟ್ಟು ನಾನು ಹೇಳ್ತೀನಿ ನೀವು ಕಸ ಹೊಡೆದು ಚರಂಡಿಗೆ ಹಾಕಿದ್ರೆ ಸೈಡ್ ಗುಡ್ಡೆ ಮಾಡಿದೆ ಅದು ತುಂಬ ವ್ಯವಸ್ಥೆ ನಾವು ಮಾಡ್ತೀವಿ ನಗರಸಭೆಯಿಂದ ಮಾಡ್ತೀವಿ ಇದು ದಯವಿಟ್ಟು ಎಲ್ಲರೂ ಮಾಡಬೇಕು ನಿಮ್ಮ ನಿಮ್ಮ ಗಮನಕ್ಕೆ ಬಂದಿರ್ಬೋದು ನೀವು ಪತ್ರಕರ್ತರ ಓಡಾಡಬೇಡಿ ಜನ ಸಾಮಾನ್ಯ ಪ್ರಜೆ ಕರಗಳ ನೋಡಿ ಸರ್ ಈ ವ್ಯವಸ್ಥೆ ಇದೆ ಚರಂಡ ಕಸ ಚರಂಡಿ ಓಕೆ ಸರ್ ಅದರ ಬಗ್ಗೆ ವಿಚಾರಿಸ್ತು ಸರ್ ಮುಂದಿನ ದಿನಗಳಲ್ಲಿ ಓಕೆ ಸರ್ ತಮ್ಮ ವಾರ್ಡಿನ ಮತದಾರರಿಗೆ ತಾವು ಏನು ಇಷ್ಟಪಡ್ತಾರೆ ತಮಗೆ ಆಯ್ಕೆ ಮಾಡಿ ಕಳಿಸಿದೆ ಸರ್ ಅವರಿಗೆಲ್ಲ ತುಂಬ ಕೃತಜ್ಞ ಆಗಿದ್ದೀನಿ ಭಾರತೀಯ ಜನತಾ ಪಕ್ಷ ನನಗೆ ಗೆಲ್ಸಿದ್ದಕ್ಕೋಸ್ಕರ ತುಂಬ ಋಣಿ ಆಗಿದ್ದೀನಿ ಆಮೇಲೆ ಎಲ್ಲ ಮತದಾರರು ಈಗ ನನ್ನ ಪಕ್ಷದವರೇ ಅದನ್ನು ಆ ಪಕ್ಷದಲ್ಲಿ ಓಟ್ ಹಾಕಿಲ್ಲ ಈ ಪಕ್ಷದಲ್ಲಿ ಎಲ್ಲ ಮತದಾರರು ನನ್ನ ಮತದಾರರೇ ನನ್ನ ಅವರು ಅವ್ರಿಗೆ ನನ್ನ ನಗರಸಭಾ ಸದಸ್ಯರೇ ಎರಡನೇದು ಇನ್ನೂ ಅತಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಹೇಳ ಭಾರತ ನಮ್ಮ ದೇಶದ ಪ್ರಧಾನಮಂತ್ರಿ ಎರಡನೇ ಬಾರಿ ಆಯ್ಕೆ ಆಗಿದೆ ಅವರ
ತುಂಬ ಮುಂದಿನ ಆಲೋಚನೆ ಇದೆ. ಆ ಆಲೋಚನೆ ಅವ್ರು ಕೆಲಸ ಮಾಡಿದ್ರು, ಅವ್ರಿಗೆ ಕೆಲಸಕ್ಕೆ ಅವ್ರ ಇದಕ್ಕೆ ಅವ್ರ ವೇಗಕ್ಕೆ ನಾವು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಅವ್ರ ಆಶೀರ್ವಾದದಿಂದ ಅವ್ರ ವೇಗಕ್ಕೆ ನಾವು ಸ್ಪಂದಿಸುವಂತ ಮನಸ್ಥಿತಿ ನಮಗೆ ಬರಲಿ, ಆಮೇಲೆ ಅವ್ರ ಆಶೀರ್ವಾದ ನಮಗೆ ಇರಲಿ ಅಂತ ನಾವು ಕೇಳ್ಕೊಂಡು. ಥ್ಯಾಂಕ್ ಯು ಸರ್. ಎಷ್ಟೊತ್ತು ತಮ್ಮ ಸಮಯವನ್ನು ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆ್ಯಪ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಜೊತೆ ತಮ್ಮ ಮುಂದೆ ದಿನಗಳಲ್ಲಿ ಮಾಡುವಂತ ಅಭಿವೃದ್ಧಿ ಬಗ್ಗೆ ಆಗಿರುತ್ತೆ, ತಮಗೆ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ಮತದಾರರ ಬಗ್ಗೆ ಆಗಿರುತ್ತೆ, ಹಾಗೂ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಅಧ್ಯಕ್ಷ ಸ್ಥಾನ ಹಾಗೂ ಒಂದು ಉಪಾಧ್ಯಕ್ಷ ಸ್ಥಾನ, ಬಟ್ ಒಂದು ವೇಳೆ ನೀವು ಸದಸ್ಯರಾಗಿದ್ರು ಕೂಡ ತಾವು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬಹುದು ಅಂತ ತಾವು ನಿರಂತರವಾಗಿ ತಾವು ಹೇಳಿದ್ರಿ, ಹಾಗೂ ಇದರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ನಾವು ವಿಚಾರಿಸ್ತೀವಿ. ಹಾಗೂ ನರೇಂದ್ರ ಮೋದಿಯವರು ಕೂಡ ಎರಡು ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿರುವಂತ ಅವ್ರಿಗೂ ಕೂಡ ಇದೇ ಸಾಗರ್ ತಾಲೂಕಿನ ಮತದಾರ ವ್ಯಾಪ್ತಿಯಿಂದ ಹಾಗೂ ಎಲ್ಲ ಸದಸ್ಯರುಗಳಿಂದ ತಾವು ಧನ್ಯವಾದ ಸಲ್ಲಿಸಿದ್ರಿ. ಥ್ಯಾಂಕ್ ಯು ಸರ್. ಎಷ್ಟೊತ್ತು ತಾವು ನಮ್ಮ ಜೊತೆ ಸಮಯ ಹೊಂದಿದ್ದೀರಿ. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟೊತ್ತು ವಾರ್ಡ್ ನಂಬರ್ 6 ಭಾರತೀಯ ಜನತಾ ಪಕ್ಷದ ಕೌನ್ಸಿಲರ್ ಆಗಿರ್ತಕ್ಕಂಥ ಶಂಕರ್ ಅವರ ಮಾತುಗಳನ್ನು, ಇವರ ಮಾತಿನಲ್ಲಿ ಬರೀ ಮಾತೆತ್ತಿದ್ರೆ ಡೆವಲಪ್ಮೆಂಟ್ ವಿಷಯಗಳನ್ನು ಬರ್ತವೆ, ಹಾಗೂ ಇವರು ಮುಂದಿನ ದಿನಗಳಲ್ಲಿ ಇವರಿಗೆ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಮತದಾರ ಆಗಿರಲಿ, ಆ ವಾರ್ಡಿನಲ್ಲಿ ಒಟ್ಟು ಇದ್ದಂಥ ಮತಗಳನ್ನು 1841 ಮತದಾರ ಬಗ್ಗೆ ಇವರ ಕಾಳಜಿಗಳನ್ನು ಯಾವ ರೀತಿ ಇರ್ಬೋದು, ಮುಂದಿನ ದಿನಗಳಲ್ಲಿ ಇವರು ಡೆವಲಪ್ಮೆಂಟ್ ವಿಷಯಗಳನ್ನು ಯಾವ ರೀತಿ ಇರ್ಬೋದು, ಹಾಗೂ ಒಂದು ಬಾರಿ ಬಂದಂಥ ವ್ಯಕ್ತಿ ಭಾರತೀಯ ಜನತಾ ಪಕ್ಷದಿಂದ ಆ ವಾರ್ಡನ್ನು ಯಾವ ರೀತಿ ಮಾಡಬೇಕು ಅಂದ್ಕೊಂಡಿದ್ದಾರೆ, ಹೊಸ ಯೋಜನೆ ಹಾಗೂ ಹೊಸ ಕನಸುಗಳನ್ನು ಏನಿದೆ ಆ ವಿಷಯವೊಂದಿಗೆ ನೀವು ಯಾವ ರೀತಿ ಮಾತಾಡಬೇಕು ಅಂದ್ಕೊಂಡಿದ್ದಾರೆ, ಹಾಗೂ ಈ ನಮ್ಮ ಗ್ರಾಮೀಣ ಟಿವಿ ಆಟ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಮುಖಾಂತರ ನೇರ ಡೆವಲಪ್ಮೆಂಟ್ ಸಂದರ್ಶನದಲ್ಲಿ ಅವರು ಭಾಗಿಯಾಗಿದ್ದರು, ಹಾಗೂ ಆ ಸಂದರ್ಶನದಲ್ಲಿ ಕೂಡ ಅವರ ಡೆವಲಪ್ಮೆಂಟ್ ವಿಷಯ ಬಗ್ಗೆ ಹೇಳಿದ್ದಾರೆ. ಇವರ ಮುಂದಿನ ದಿನಗಳಲ್ಲಿ ಇವರು ವಾರ್ಡ್ ಯಾವ ರೀತಿ ಆಗುವುದು ಅಂತ ಕಾದ್ಕೊಳ್ಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗ್ರಾಮೀಣ ಟಿವಿ ಚಾನಲ್. ಮತ್ತೆ ಭೇಟಿ ಆಗೋಣ. ಓಲ್ ಟು ಗ್ರಾಮೀಣ ಟಿವಿ, ಕ್ಯಾಮರಾಮ್ಯಾನ್ ಸಲೀಂ ಜಿಲ್ಲೆ ದಾದಾಪೀರ್, ವಾರ್ಡ್ ನಂಬರ್ 6 ನಗರಸಭೆ ಸಾಗರ್. ಸದಾ ಮುಂದೆ ನಿಮ್ಮ ಆಶೀರ್ವಾದದೊಂದಿಗೆ ಗ್ರಾಮೀಣ ಟಿವಿ. ಜೈ ಹಿಂದ್.